ಪರಿಷತ್ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಇಂಗಿತ ವ್ಯಕ್ತಪಡಿಸಿದ್ದಾರೆ ಕೆ ಪ್ರತಾಪ್ ಚಂದ್ರ ಶೆಟ್ಟಿ ರಾಜೀನಾಮೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಎರಡು ಬಾರಿ ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ ಇದ್ದರು ಈ ಬಗ್ಗೆ ಪ್ರಸ್ತಾಪನೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಅವಿಶ್ವಾಸ ನಿರ್ಣಯ ಹಿನ್ನೆಲೆಯಲ್ಲಿ ರಾಜೀನಾಮೆ ನೀಡುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಸಭಾಪತಿಗಳು ರಾಜೀನಾಮೆ ಬಗ್ಗೆ ಹೆಚ್ಚು ಮನಸ್ಸನ್ನ ಮಾಡಿದ್ದಾರೆ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಈಗಲೂ ಕೂಡ ರಾಜ್ಯಪಾಲರ ಸಂದೇಶದ ನಿರೀಕ್ಷೆಯಲ್ಲಿದ್ದಾರೆ ಪ್ರತಾಪ್ ಚಂದ್ರ ಶೆಟ್ಟಿ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಕಲಾಪ ಮುಂದುವರಿಕೆಗೆ ಸಂದೇಶ ಬಂತು ಅಂತಂದ್ರೆ ರಾಜೀನಾಮೆಯನ್ನು ನೀಡೋದಿಕ್ಕೆ ಅವರು ಸಿದ್ಧರಾಗಿದ್ದಾರೆ ಆದರೆ ರಾಜೀನಾಮೆ ನೀಡಬೇಡಿ ಕಾದು ನೋಡಿ ಅಂತ ಸಿದ್ದರಾಮಯ್ಯ ಸಲಹೆನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ರಾಜ್ಯಪಾಲರ ಸಂದೇಶಕ್ಕೋಸ್ಕರ ಸಭಾಪತಿ ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಕಾಯ್ತಾ ಇದ್ದಾರೆ ಕಲಾಪ ಮುಂದುವರಿಕೆಗೆ ಒಂದು ವೇಳೆ ಸಂದೇಶ ಬಂತು ರಾಜ್ಯಪಾಲರಿಂದ ಅಂತಂದ್ರೆ ಆಗ ರಾಜೀನಾಮೆಯನ್ನು ನೀಡೋದಿಕ್ಕೆ ಸಿದ್ಧ ಅಂತ ಪ್ರತಾಪ್ ಚಂದ್ರ ಶೆಟ್ಟಿ ನಿಲುವನ್ನ ತಳೆದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಆದರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳ್ತಾ ಇರೋದು ರಾಜೀನಾಮೆ ಕೊಡಬೇಡಿ ಕಾದು ನೋಡಿ ಅನ್ನುವಂತಹ ಸಲಹೆ ಕೊಟ್ಟಿದ್ದಾರೆ ಎನ್ನಲಾಗಿದೆ ಇನ್ನು ಇತ್ತ ಜೆಡಿಎಸ್ ನ ಕೋಮುವಾದಿ ನಿಲುವು ಬಹಿರಂಗವಾಗಲಿ ಅಲ್ಲಿಯವರೆಗೆ ರಾಜೀನಾಮೆ ನಿರ್ಧಾರಕ್ಕೆ ಬರೋದು ಬೇಡ ಬಿಜೆಪಿ ಬೇಕಿದ್ರೆ ಕಾನೂನಾತ್ಮಕ ಹೋರಾಟ ಮಾಡಲಿ ನಾವು ಅದಕ್ಕೆ ತಕ್ಕಂತೆ ಕಾನೂನು ಹೋರಾಟ ನಡೆಸೋಣ ರಾಜೀನಾಮೆ ತಕ್ಷಣಕ್ಕೆ ನೀಡಬೇಡಿ ಇದು ಕೈ ನಾಯಕರು ನೀಡ್ತಾ ಇರುವಂತಹ ಸಲಹೆ ಇನ್ನು ನಿನ್ನೆ ನಡೆದಂತಹ ಬಹಳ ದೊಡ್ಡ ಬೆಳವಣಿಗೆ ಸಭಾಪತಿ ಸ್ಥಾನದ ಬಗ್ಗೆ ಆದಂತಹ ಮಾರಾಮಾರಿ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ರೀತಿಯ ಗಲಾಟೆ ಗದ್ದಲ ಹೊಡೆದಾಟ ಬಡಿದಾಟಕ್ಕೆ ಕಾರಣ ಆಗಿತ್ತು ನಿನ್ನೆಯ ಒಂದು ಘಟನೆ ಅದಾದ ನಂತರ ರಾಜೀನಾಮೆ ನಿರ್ಧಾರಕ್ಕೆ ಸಭಾಪತಿಗಳು ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಆದರೆ ರಾಜೀನಾಮೆ ನೀಡಬೇಡಿ ಈಗ ಅಂತ ವಿಪಕ್ಷ ನಾಯಕರು ಅದರಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಸಲಹೆಯನ್ನು ಕೊಡ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಜೆಡಿಎಸ್ ನ ಕೋಮುವಾದಿ ಬಣ್ಣ ಬಹಿರಂಗ ಆಗಲಿ ಅಲ್ಲಿ ತನಕ ಕಾಯೋಣ ಅಲ್ಲಿ ತನಕ ರಾಜೀನಾಮೆ ಕೊಡಬೇಡಿ ಬಿಜೆಪಿ ಬೇಕಿದ್ರೆ ಕಾನೂನು ಹೋರಾಟ ನಡೆಸಲಿ ನಾವು ಅದಕ್ಕೆ ಪ್ರತಿಯಾಗಿ ಕಾನೂನು ಹೋರಾಟ ನಡೆಸೋಣ ಆದರೆ ರಾಜ್ಯಪಾಲರಿಂದ ಇನ್ನೂ ಕೂಡ ಏನು ಸಂದೇಶ ಬಂದಿಲ್ಲ ಈಗಲೇ ರಾಜೀನಾಮೆ ಬಗ್ಗೆ ಯಾವುದೇ ನಿರ್ಧಾರ ಬೇಡ ಅಂತ ಸಭಾಪತಿಗಳಿಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸಲಹೆ ನೀಡಿದ್ದಾರೆ ಈ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಗಾವಕ ಪ್ರಸನ್ನ ಈಗ ಸಭಾಪತಿಗಳು ಇತ್ತ ರಾಜೀನಾಮೆಗೆ ಮನಸ್ಸು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಒಂದು ವೇಳೆ ರಾಜೀನಾಮೆಗೆ ಮನಸ್ಸು ಮಾಡಿದ್ದೆ ಆದರೆ ಅವ್ರನ್ನ ತಡೆ ಹಿಡಿತಾ ಇರುವಂತಹ ಅಂಶ ಆದ್ರೂ ಯಾವುದು ಸುಕನ್ಯಾ ಸಭಾಪತಿ ವಿಧಾನ ಪರಿಷತ್ನ ಸಭಾಪತಿ ಸ್ಥಾನದ ಒಂದು ವಿಚಾರವನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ಸಿದ್ಧ ಇಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಸ್ಪಷ್ಟವಾಗ್ತಾ ಇದೆ ಪ್ರಮುಖವಾಗಿ ಯಾವಾಗ ತಮ್ಮ ವಿರುದ್ಧ ಅವಿಶ್ವಾಸ ನಿರ್ಣಯದ ದೂರನ್ನ ಕೊಡ್ತಾರೆ ಆ ಸಂದರ್ಭದಲ್ಲಿ ರಾಜೀನಾಮೆ ಕೊಡುವಂತಹ ಇಂಗಿತವನ್ನ ಸಭಾಪತಿಗಳಾಗಿದ್ದಂತಹ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ವ್ಯಕ್ತಪಡಿಸಿದ್ರು ಈ ಕುರಿತಂತೆ ಶಾಸಕಾಂಗ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯನವರ ಬಳಿಯೂ ಕೂಡ ಚರ್ಚೆಯನ್ನು ನಡೆಸಿದ್ರು ಆದ್ರೆ ಮೊದಲ ಬಾರಿಯೂ ಕೂಡ ರಾಜೀನಾಮೆ ನೀಡಬೇಡಿ ಅನ್ನುವಂತಹ ಒಂದು ಮಾತನ್ನ ಹೇಳಿದಂತಹ ಸಿದ್ದರಾಮಯ್ಯನವರ ಜೊತೆಗೆ ಇದೀಗ ಉಳಿದಂತಹ ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ದನಿಗೂಡಿಸ್ತಾ ಇದ್ದಾರೆ ಅಂದ್ರೆ ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಯಾವ ರೀತಿಯ ಡಬಲ್ ಗೇಮ್ಗಳನ್ನ ಆಡ್ತಾ ಇದಾವೆ ಮತ್ತು ಜೆಡಿಎಸ್ ನ ಈ ಕೋಮುವಾದಿ ನಿಲುವಿಗೆ ಹೇಗೆ ತನ್ನ ಒಂದು ಬೆಂಬಲವನ್ನ ಸೂಚಿಸೋದಕ್ಕೆ ಜೆಡಿಎಸ್ ಮುಂದಾಗಿದೆ ಅನ್ನುವಂಥದ್ದು ರಾಜ್ಯದ ಜನತೆಗೆ ಬಹಿರಂಗವಾಗಿ ಅಲ್ಲಿಯ ತನಕವೂ ಕೂಡ ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡೋದು ಬೇಡ ಅನ್ನುವಂತಹ ಒಂದು ಮಾತನ್ನ ಇದೀಗ ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಸದ್ಯಕ್ಕಂತೂ ರಾಜ್ಯಪಾಲರ ಅಂಗಳಕ್ಕೆ ಇಡೀ ಘಟನಾವಳಿಗಳು ತಲುಪಿದಾವೆ ಹೀಗಾಗಿ ರಾಜ್ಯಪಾಲರಿಂದ ಸಂದೇಶ ಬರುವ ತನಕವೂ ಕೂಡ ಕಾದು ನೋಡುವ ತಂತ್ರಕ್ಕೆ ಕಾಂಗ್ರೆಸ್ ನಾಯಕರು ಮೊರೆ ಹೋಗಿದ್ದಾರೆ ಅಕಸ್ಮಾತ್ ರಾಜ್ಯಪಾಲರು ಏನಾದ್ರೂ ಕಲಾಪವನ್ನ ಮುಂದುವರಿಸಿ ಅನ್ನುವಂತಹ ಮಾತನ್ನ ಹೇಳಿದ್ರೆ ಮಾತ್ರ ರಾಜೀನಾಮೆ ನೀಡಬಹುದು ಇಲ್ಲದೆ ಹೋದ್ರೆ ಬಿಜೆಪಿಯ ನಾಯಕರು ಕಾನೂನಾತ್ಮಕ ಹೋರಾಟವನ್ನ ಆ ರೀತಿಯ ಕಾನೂನಾತ್ಮಕ ಹೋರಾಟಕ್ಕೆ ಬಿಜೆಪಿ ಸಜ್ಜಾದ್ರೆ ನಾವು ಕೂಡ ಅದಕ್ಕೆ ತಕ್ಕ ಹಾಗೆ ಕಾನೂನಾತ್ಮಕ ಹೋರಾಟಕ್ಕೆ ಮಾಡೋಣ ಅನ್ನುವಂತಹ ಮಾತನ್ನ ಇದೀಗ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ ಆದ್ರೆ ಸಭಾಪತಿಗಳಾಗಿದ್ದಂತಹ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಮಾತ್ರ ತಾನು ರಾಜೀನಾಮೆ ಕೊಡುವಂತಹ ನಿರ್ಧಾರಕ್ಕೆ ಬರುವಂತಹ ನಿಟ್ಟಿನಲ್ಲಿ ಹೆಚ್ಚು ಬಾರಿ ಯೋಚನೆಯನ್ನ ಮಾಡ್ತಿದ್ದಾರೆ ಯಾಕಂದ್ರೆ ಈಗಾಗಲೇ ತಮ್ಮ ವಿರುದ್ಧ ಅವಿಶ್ವಾಸ ನಿರ್ಣಯ ಒಂದು ಇರೋದ್ರಿಂದಾಗಿ ಜೆಡಿಎಸ್ ಕೂಡ ನಿನ್ನೆ ಲಿಖಿತ ರೂಪದಲ್ಲಿಯೇ ವಿಧಾನ ಪರಿಷತ್ನ ಕಾರ್ಯದರ್ಶಿಗಳಿಗೆ ಅವಿಶ್ವಾಸ ನಿರ್ಣಯದ ಪತ್ರವನ್ನ ನೀಡಿದೆ ಈ ಕಾರಣಕ್ಕೋಸ್ಕರ ಬಹುಮತವಂತೂ ಸದ್ಯಕ್ಕೆ ಸಿಗೋದು ಸಾಧ್ಯವೇ ಇಲ್ಲ ಹೀಗಾಗಿ ಮುಜುಗರವನ್ನ ತಪ್ಪಿಸಿಕೊಳ್ಳೋದಕ್ಕೆ ರಾಜೀನಾಮೆ ನೀಡೋದು ಸೂಕ್ತ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಸಭಾಪತಿಗಳಾದಂತಹ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಹೊಂದಿದ್ದಾರೆ ಆದ್ರೆ ಜೆಡಿಎಸ್ ನ ಮತ್ತು ಬಿಜೆಪಿಯ ನಿಲುವನ್ನ ಬಹಿರಂಗಪಡಿಸೋದಕ್ಕೋಸ್ಕರ ಕಾಯ್ತಾ ಇರುವಂತಹ ಕಾಂಗ್ರೆಸ್ ನಾಯಕರು ಕಾನೂನಾತ್ಮಕ ಹೋರಾಟಕ್ಕೆ ಹೆಚ್ಚು ಮನಸ್ಸು ಮಾಡ್ತಿದ್ದಾರೆ ಹೊರತಾಗಿ ರಾಜೀನಾಮೆ ನೀಡದೇ ಇರೋದು ಸೂಕ್ತ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗ್ತಿದೆ ಸುಕನ್ಯಾ ಪ್ರಸನ್ನ ಅಂದ್ರೆ ಇಲ್ಲಿಗ ಸಭಾಪತಿಗಳು ರಾಜೀನಾಮೆ ಕೊಟ್ಟರು ಅಂತಂದ್ರೆ ಈ ವಿವಾದ ಸುಲಭವಾಗಿ ಇತ್ಯರ್ಥ ಆಗುವ ರೀತಿ ಕಂಡು ಬರ್ತಾ ಇದೆ ಆದ್ರೆ ಇಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿಗೆ ತಿರುಗೇಟು ಕೊಡೋದಕ್ಕೆ ಕಾಂಗ್ರೆಸ್ ಕೋರ್ಟ್ ಮೊರೆ ಹೋಗುವಂತಹ ಯೋಚನೆ ಮಾಡ್ತಾ ಇದೆ ಇಲ್ಲಿ ಈಗ ಸಭಾಪತಿಗಳು ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ರಾಜ್ಯಪಾಲರ ಸಂದೇಶವನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಹೌದು ಸುಕನ್ಯಾ ಈಗ ರಾಜ್ಯಪಾಲರ ಬಳಿ ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರ ನಿಯೋಗವು ಹೋಗಿ ಒಂದಷ್ಟು ದೂರನ್ನ ಕೊಟ್ಟಿದ್ದಾರೆ ಯಾವ ರೀತಿ ಸಮಸ್ಯೆ ಆಯ್ತು ಅನ್ನುವಂಥದ್ದನ್ನ ವಿವರವಾಗಿ ವಿವರಿಸಿದ್ದಾರೆ ಆದ್ರೆ ನೇರವಾಗಿ ರಾಜ್ಯಪಾಲರು ಯಾವ ಕಾರಣಕ್ಕೂ ಕೂಡ ಇದೇ ರೀತಿ
ಅಂತ ಒಂದು ಸೂಚನೆಯನ್ನ ಕೊಡೋದಕ್ಕೆ ಬರೋದಿಲ್ಲ ಕೇವಲ ಒಂದು ಸಂದೇಶವನ್ನ ರವಾನೆ ಮಾಡಬಹುದು ಅಷ್ಟೇ ಸಭಾಪತಿಗಳ ಸ್ಥಾನವು ಕೂಡ ಒಂದು ಕಲಾಪದಲ್ಲಿ ಅಥವಾ ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳು ಕೂಡ ಒಂದು ಪರಮಾಧಿಕಾರವನ್ನು ಹೊಂದಿರ್ತಾರೆ ಈ ಕಾರಣಕ್ಕೋಸ್ಕರ ನೇರವಾಗಿ ರಾಜ್ಯಪಾಲರು ನೀವು ರಾಜೀನಾಮೆ ಕೊಡಲೇಬೇಕು ಅಥವಾ ಇದನ್ನ ಅವಿಶ್ವಾಸ ನಿರ್ಣಯವನ್ನ ಮತಕ್ಕೆ ಹಾಕಲೇಬೇಕು ಅನ್ನುವಂತ ಯಾವುದೇ ನೇರವಾದಂತ ಸೂಚನೆಯನ್ನ ಕೊಡೋದಕ್ಕೆ ಸಾಧ್ಯವಿಲ್ಲ ಎಲ್ಲ ಮೂರು ಪಕ್ಷಗಳು ಕೂಡ ಮತ್ತು ರಾಜ್ಯಪಾಲರು ಸೇರಿದಂತೆ ಪ್ರತಿಯೊಬ್ಬರೂ ಕೂಡ ಕಾನೂನಾತ್ಮಕ ಚೌಕಟ್ಟಿನಲ್ಲಿ ಯಾವ ಅಂಶಗಳಿದಾವೆ ಮತ್ತು ನಿಯಮಾವಳಿಗಳು ಏನು ಹೇಳ್ತವೆ ನಡವಳಿಗಳು ಏನು ಹೇಳ್ತವೆ ಓಕೆ ಧನ್ಯವಾದ ಪ್ರಸನ್ನ ಮಾಹಿತಿಗಾಗಿ ಧನ್ಯವಾದ